ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮನೆಯವರು ಇಲ್ಲಿ ಈ ಸೊಪ್ಪಿನ ಬೀಜ ಹಾಕೋದಕ್ಕೆ ಮಡಿ ಮಾಡ್ತಾ ಇದ್ದಾರೆ. ಈ ಸೊಪ್ಪಿನ ಬೀಜ ಹೆಂಗೆ ಹಾಕ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಕಡೆ ಸೈಡ್ ಕೂಡ ಟ್ರ್ಯಾಕ್ಟರೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ನಾನೊಂದು ವೀಡಿಯೋಲಿ ಹೇಳಿದ್ದೆ ಈ ಕಡೆ ಸೈಡ್ ಕೂಡ ಮಾಡಿಸ್ತಾರೆ ಅಂತ. ಈ ಒಂದು ವಾರ ಗ್ಯಾಪ್ ಆದಮೇಲೆ ಅದಾದಮೇಲೆ ಈ ಕಡೆ ಕೂಡ ಇವತ್ತು ಮಾಡಿಸಿದ್ದಾರೆ. ಇದು ಕೊತ್ತಂಬರಿ ಬೀಜ. ಇವಾಗ ಮಡಿ ಏನು ರೆಡಿ ಮಾಡಿದ್ರಲ್ಲ ಅದಕ್ಕೆ ಈ ಬೀಜನೇ ಹಾಕ್ತಾರೆ. ಹಂಗೆ ಹಾಕದ ಮರಳು ಜೊತೆ ಮಿಕ್ಸ್ ಮಾಡಂಗಿಲ್ಲ. ಜಂಟಿನ ಬೀಜ ತುಂಬ ಸಣ್ಣದು ಕಾಣಲ್ಲ. ಇಲ್ಲಿ ಪುಟ್ಟಿ ಅವ್ರ ಅಪ್ಪಾಜಿ ಹೆಂಗೆ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಸೈಡಲ್ಲಿ ಅವಳು ಕೂಡ ಏನೇನೋ ಮಾಡ್ತಾ ಇದ್ದಾಳೆ. ಇದು ಮೂಲಂಗಿ ಬೀಜ. ಈ ಬದ ಏನು ಮಾಡಿರ್ತಾರಲ್ಲ ಸುತ್ತ ಅದಕ್ಕೆ ಹಾಕ್ತೀವಿ. ಇದು ಸಬ್ಬಕ್ಸಿ ಸೊಪ್ಪಿನ ಬೀಜ. ಈ ಮಡಿಗೆ ಸಬ್ಬಕ್ಸಿ ಸೊಪ್ಪು ಹಾಕ್ತಾ ಇದ್ದೀವಿ.
ಈ ಮಡಿ ಬದಕ್ಕೆ ಕೂಡ ನಾವು ಮೂಲಂಗಿ ಬೀಜನ ಹಾಕ್ತಾ ಇದ್ದೀವಿ. ಬೀಜ ಎಲ್ಲ ಹಾಕಿದ್ದಾದ್ಮೇಲೆ ನೀರು ಬಿಡಬೇಕು ಚೆನ್ನಾಗಿ. ಇದು ಸೊಪ್ಪಿನ ಬೀಜ ಹಾಕಿ 2 ದಿನ ಆದ್ಮೇಲಿಂದ ವಿಡಿಯೋ. ಇಲ್ಲಿ ಮೂಲಂಗಿ ಗಿಡಗಳು ಚಿಕ್ಕ ಚಿಕ್ಕದಾಗಿ ಬಂದಿದೆ, ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನಾವು ಡೈಲಿ ನೀರು ಹಾಕಲ್ಲ, ದಿನ ಬಿಟ್ಟು ದಿನ ಮೇಲೆ ನೀರು ಸುಮ್ಮನೆ ಚಿಮ್ಕಿಸ್ತೀವಿ ಅಷ್ಟೇ. ಇವಾಗ ಬೇಸಿಗೆ ಇರೋದ್ರಿಂದ ಬೇರೆ ಟೈಮಲ್ಲಿ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಆ ಸೊಪ್ಪಿನ ಬೀಜ ಮೊಳಕೆ ಹೊಡೆದು ಮೇಲ್ಕ್ ಬರೋವರೆಗೂ ಮಣ್ಣನ್ನು ತೇವಾಂಶ ಕಾಪಾಡ್ಕೋಬೇಕು ಅಷ್ಟೇ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇವೆ ಚಿಕ್ಕ ಚಿಕ್ಕ ಮೂಲಂಗಿ ಗಿಡಗಳು. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ.